ಮನುಷ್ಯ ಜೀವಿಯ ಬದುಕಿಗೆ ಆಧ್ಯಾತ್ಮಿಕದ ಮೌಲ್ಯಗಳನ್ನು ಕಟ್ಟಿಕೊಡಲು ಶತಶತಮಾನದ ಹಿಂದಿನ ಶರಣರು ಸತ್ಸಂಗದ ಮಾರ್ಗ ತೋರಿಸಿ ಸಕಲ ಜೀವರಾಶಿಗಳಿಗೆ ಲೇಸನೆ ಬಯಸಿದವರು. ಇಂದಿನ ದಿನಮಾನದಲ್ಲಿ ಮುಂದೆ ನಮ್ಮ ಭವ್ಯ ಭಾರತ ದೇಶ ನಡೆಸುವ ಇಂದಿನ ಯುವಜನರಿಗೆ ಆಧ್ಯಾತ್ಮಿಕದ ಶಿಕ್ಷಣ ನೀಡಿ ನಮ್ಮ ಧಾರ್ಮಿಕ ಪರಂಪರೆ ಉಳಿಸುವುದು ಅತ್ಯವಶ್ಯಕವಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಹಾಂತೇಶ್ ಕೌಟಗಿಮಠ್ ಅಭಿವ್ಯಕ್ತಪಡಿಸಿದರು. ದುಳಗನವಾಡಿ ಗ್ರಾಮದ ಶ್ರೀ ಕಲ್ಯಾಣ ಸಿದ್ದೇಶ್ವರ ದೇವಸ್ಥಾನದ ವಾಸ್ತುಶಾಂತಿ ಕಳಸಾರೋಹಣದ ಅಂಗವಾಗಿ 7 ದಿನಗಳವರೆಗೆ ಆಯೋಜಿಸಿದ ಶ್ರೀ ಸಿದ್ದರಾಮೇಶ್ವರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ವಿಶ್ವಕ್ಕೆ ಧಾರ್ಮಿಕತೆ ಸತ್ಸಂಗದ ಮಾರ್ಗ ತೋರಿಸಿದ 21ನೇ ಶತಮಾನ ಭಾರತೀಯರ ಶತಮಾನವಾಗಬೇಕೆಂದು ಬಣ್ಣಿಸಿದರು. ದುಳಗನವಾಡಿ ಗ್ರಾಮ ಭಕ್ತಿಗೆ ಹೆಸರುವಾಸಿಯಾಗಿದೆ. ಮಹಾತ್ಮರ ದರ್ಶನದಿಂದ ಜೀವನ ಪಾವನ ಮಾಡಿಕೊಳ್ಳಬೇಕು ಎಂದರು. ದೀಪವನ್ನು ಹಚ್ಚುವುದರ ಮೂಲಕ, ಜ್ಞಾನದ ದೀಪವನ್ನು ಹಚ್ಚುವುದರ ಮೂಲಕ ಅಜ್ಞಾನದಿಂದ ಅಂಧಕಾರದಿಂದ ಹೊರಗೆ ಬರೋಣ ಅಂತಕ್ಕಂಥ ಮಾತನ್ನು 17ನೇ ಶತಮಾನದಲ್ಲಿ ಹೇಳಿದಂಥ ಅಣ್ಣ ಬಸವಣ್ಣನವರು 800 ವರ್ಷಗಳ ನಂತರವೂ ಸಹಿತ ಅವರು ಪ್ರಸ್ತುತ. ಅವರು ಹೇಳಿದಂಥ ಮಾತು ಇವತ್ತು ಸಹಿತ ನಮಗೆ ಆದರ್ಶ ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಬಂದಿದೆ. 12ನೇ ಶತಮಾನದಲ್ಲಿ ಆಗಿ ಹೋದಂತ ಅವರೆಲ್ಲರನ್ನ ಸಹಿತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಸಿದ್ದೇಶ್ವರ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ. ಅದರ ಪೂರ್ವಭಾವಿಯಾಗಿ ದುಳಗನವಾಡಿ ಗ್ರಾಮದಲ್ಲಿ 10-12 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ಮುದುಗಲ ಶ್ರೀಗಳಿಂದ ನೆರವೇರಲಿದೆ. ಈ ಒಂದು ಪ್ರವಚನ ಮುಂದಿನ ನಿರ್ಮಾಣಗಳಲ್ಲಿ ಯುವಜನಾಂಗಕ್ಕೆ ಹೊಸ ದಾರಿಯನ್ನ ತೋರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ 21ನೇ ಶತಮಾನ ಭಾರತೀಯರ ಶತಮಾನ ಅಂತ ಹೇಳಿದ್ದಾರೆ. 20-30 ವರ್ಷಗಳ ಹಿಂದೆ ಜನಸಂಖ್ಯೆ ಶಾಪ ಆಗಿತ್ತು. ಆದ್ರೆ ಆ ಜನಸಂಖ್ಯೆಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಟ್ಟಾಗ ಅದು ಆ ದೇಶದ ಆಸ್ತಿ ಆಗ್ತದೆ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಅತ್ಯಂತ ಯುವಜನಾಂಗ ಅವರಿಗೆ ಒಳ್ಳೆಯ ಆಧ್ಯಾತ್ಮಿಕ ಶಿಕ್ಷಣ, ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಾಗ ಅದು ಭಾರತದ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅಂತ ಒಂದು ಯುವಜನಾಂಗಕ್ಕೆ ಹೊಸ ಆದರ್ಶಗಳನ್ನ, ಧಾರ್ಮಿಕ ಭಾವನೆಗಳನ್ನ, ಶರಣರು ಆಗಿರುವುದಂತ ಇತಿಹಾಸವನ್ನ ಯುವಜನಾಂಗಕ್ಕೆ ಹೇಳ್ತಕ್ಕಂಥ ಕೆಲಸ ಮುದುಗಲ ಶ್ರೀಗಳಿಂದ ಪ್ರವಚನ ಯಶಸ್ವಿಯಾಗಿ ಜರುಗಲಿ ಅಂತೇಳಿ ಆಶಿಸ್ತಾ ನಾನು ದುಳಗುನವಾಡಿ ಗ್ರಾಮಕ್ಕೆ ಬಂದು ಕೂಡಲೇ ಪೂಜ್ಯ ಶ್ರೀಗಳಿಗೆ ಒಂದು ಮಾತನ್ನು ಹೇಳಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ ಭಕ್ತಿಗೆ ಇನ್ನೊಂದು ಹೆಸರು ಅಂದ್ರೆ ಅದು ದುಳಗುನವಾಡಿ ಅಂತಕ್ಕಂಥ ಮಾತನ್ನು ಬಹಳ ಅಭಿಮಾನದಿಂದ ಇಲ್ಲಿ ಹೇಳಿದೆ. ಪೂಜ್ಯ ಮಹಾಂತ ಸ್ವಾಮೀಜಿ ಮುದಗಲ್ ಕಲ್ಯಾಣ ಆಶ್ರಮ ತಿಮ್ಮಾಪುರ ಇವರು ಪ್ರವಚನ ನಿರೂಪಿಸಿ ಇವತ್ತಿನ ಸಮಾಜ ಎತ್ತೆತ್ತ ದಾರಿ ತಪ್ಪಿ ಹೋಗುತ್ತದೆ, ಅಂತಹ ವ್ಯವಸ್ಥೆಗೆ ಕಡಿವಾಣ ಹಾಕಲು ಶರಣರ ಸಂಘ ಪ್ರವಚನ ಆಲಿಸುವುದರಿಂದ ದೂರವಾಗುತ್ತದೆ. ಆ ನಿಟ್ಟಿನಲ್ಲಿ ಬಸವಾದಿ ಶಿವಶರಣರಲ್ಲಿ ಒಬ್ಬರಾದ ವಚನಕಾರ ಶ್ರೀ ಸಿದ್ದರಾಮೇಶ್ವರರ ವಚನ ಅತಿ ಮೌಲಿಕವಾದ ವಚನಗಳಿಂದ ಕೂಡಿದ್ದು 3ನೇ ಪೀಠದ ಮಲ್ಲಿಕಾರ್ಜುನನ ಭಕ್ತಿಯ ಭಕ್ತಿಯಿಂದ ಸೊನ್ನಲಾಪುರದಲ್ಲಿ ಸಾಕ್ಷಿಯಾದ ವಚನಕಾರರ ಸಂದೇಶಗಳು ನಾಡಿನಾದ್ಯಂತ ಜ್ಞಾನದ ಜ್ಯೋತಿ ಬೆಳಗುತ್ತಿವೆ. ಪ್ರವಚನ ಕೇಳುವುದರಿಂದ ಮನುಷ್ಯನ ಮೈಲಿಗೆ ತೊಳೆಯುತ್ತದೆ, ನಿರ್ಮಲ ಭಾವ ಮೂಡುತ್ತದೆ ಎಂದರು. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುಂಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಲೇಸನ ಬಯಸಿರುವ ವಿಶ್ವಗುರು ಬಸವ ತಂದೆಯನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು
ಕಲ್ಯಾಣದ ಅನುಭವ ಮಂಟಪದ ಶೂನ್ಯ ಪೀಠದ ಮೂರನೆಯ ಅಧಿಪತಿಗಳಾಗಿ ವಚನ ಪರಂಪರೆಗೆ ಬಹುದೊಡ್ಡ ಬೆಳಕನ್ನ ಚೆಲ್ಲಿ ಶ್ರೀಶೈಲದ ಮಲ್ಲಿಕಾರ್ಜುನನನ್ನ ತಮ್ಮ ಭಕ್ತಿಯಿಂದ ತಮ್ಮ ಶಕ್ತಿಯಿಂದ ಸೊನ್ನಲಾಪುರಕ್ಕೆ ಕರೆತಂದು ಸೊನ್ನಲಾಪುರವನ್ನ ಅಭಿನವ ಶ್ರೀಶೈಲವನ್ನಾಗಿ ಮಾಡಿ ಇವತ್ತು ನಾಡಿನ ತುಂಬ ಪೂಜೆಗೊಳ್ಳುತ್ತಾ ಚರಜಂಗಮ ಮೂರ್ತಿಯಾಗಿ ಅಲ್ಲಮ ಪ್ರಭುದೇವರ ಜೊತೆಗೆ ಸಂಚಾರ ಮಾಡುತ್ತಾ ಈ ಭಾಗದಲ್ಲಿ ನೆಲೆ ನಿಂತು ಅನುಷ್ಠಾನಗೈದಿರುವಂತಹ ಸ್ಥಾನಗಳು ಹತ್ತು ಹಲವು. ಅಂತಹ ಸ್ಥಾನಗಳಲ್ಲಿ ವಿಶೇಷವಾಗಿರುವಂತ ಸ್ಥಾನವಾಗಿ ಇವತ್ತು ದುಳಗನವಾಡಿಯ ಅಂದಿನ ಸಿದ್ಧರಾಮ ಶಿವಯೋಗಿ ಈ ಊರಿನ ಆರಾಧ್ಯ ದೈವವಾಗಿ ಸಿದ್ದೇಶ್ವರನಾಗಿ ಪೂಜೆಗೊಳ್ಳುತ್ತಾ ಇದ್ದಾನೆ. ಅಂತಹ ಮಹಾಮಹಿಮನ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯ ಮೇಲೆ ಸದ್ಗುರು ಬಸವಪ್ರಭು ಮಹಾರಾಜರು, ಚಿಂಚನಿ ಮಜಲಟ್ಟಿ ಪೂಜ್ಯ ಚನ್ನಮಲ್ಲಯ್ಯ ಮಠಪತಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ದಾನಿಗಳನ್ನು ಸನ್ಮಾನಿಸಲಾಯಿತು. ಶಾಂತಯ್ಯ ಗುರುಮಠ್ ಸಂಗೀತ ಗಾಯನ ಪ್ರಸ್ತುತಪಡಿಸಿದರು. ಬಸವರಾಜ್ ಹೊನಿಗನೂರ್ ತಬಲಾ ಸಾಥ್, ಗಿರೀಶ್ ಕೊಳಾಳ್ ವಯೋಲಿನ್ ಸಾಥ್ ನೀಡಿದರು. ಅಪಾರ ಸಂಖ್ಯೆಯಲ್ಲಿ ಸದ್ಭಕ್ತರು ಪಾಲ್ಗೊಂಡು ಪ್ರವಚನ ರಸದೌತಣ ಸವಿದರು. ಶಿಕ್ಷಕರಾದ ಮಹಾದೇವ್ ಹಾಲಪ್ಪನವರ್ ಕಾರ್ಯಕ್ರಮ ನಿರೂಪಿಸಿ ಸ್ವಾಗತಿಸಿದರು. ಸುಜಾತಾ ಮಗದುಂ ವಂದಿಸಿದರು.